ಉಡುಗೆ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿ ನಡೆದಿರುವಂತಹ ಗಲಾಟೆ ಇದು. ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ತಡರಾತ್ರಿ ಏಕಾಏಕಿ ಮನೆಗೆ ನುಗ್ಗಿದ 20ಕ್ಕೂ ಅಧಿಕ ಯುವಕರು ಈ ರೀತಿ ಗಲಾಟೆಯನ್ನು ಮಾಡಿದ್ದಾರೆ. ನಾವಗೆ ಗ್ರಾಮದ 4 ಮನೆಗಳ ಮೇಲೆ ಪುಂಡರು ದಾಳಿಯನ್ನು ನಡೆಸಿದ್ದಾರೆ. ಬೈಕ್ಗಳು, ಕಾರು ಹಾಗೆ ಮನೆ ಗ್ಲಾಸ್ ಅನ್ನು ಒಡೆದು ಪುಂಡಾಟ ನಡೆದಿದ್ದಾರೆ. ಬಾದರವಾಡಿ ಮತ್ತು ನಾವಗೆ ಗ್ರಾಮದ ಯುವಕರ ಮಧ್ಯೆ ನಡೆದಿರುವಂತಹ ಗಲಾಟೆ ಇದು. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಉಡುಗೆ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ನಡೆದಿರುವಂತಹ ಗಲಾಟೆ ಇದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಕಾರ್ನ ಗ್ಲಾಸ್ ಅನ್ನ ಪುಡಿಗಟ್ಟಿದ್ದಾರೆ. ಬೈಕ್ ಆಗಿರ್ಬೋದು, ಹಾಗೆ ಮನೆಯ ಗ್ಲಾಸ್ ಅನ್ನ ಕೂಡ ಇಲ್ಲಿ ಪುಡಿ ಮಾಡಿದ್ದಾರೆ. ಉಡುಗೆ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ನಡೆದಿರುವಂತಹ ಗಲಾಟೆ ಇದಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಹುಡುಗಿ ವಿಚಾರ ಅನ್ನೋದು ಗೊತ್ತಾಗಿದೆ, ಯಾವ ಕಾರಣಕ್ಕಾಗಿ ಈ ಗಲಾಟೆ ನಡೆದಿದೆ? ಪೊಲೀಸರಿಗೆ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರಾ? ನಿನಶ್ ಏನು ಅಂತಂದ್ರೆ, ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿ ಈ ಘಟನೆ ತಡರಾತ್ರಿ ನಡೆದಿರುವಂತದ್ದು. ನಾವಗೆ ಗ್ರಾಮದ ಓರ್ವ ಯುವತಿಯನ್ನ ಬೇರೆ ಗ್ರಾಮದ ಯುವಕ ಪ್ರೀತಿ ಮಾಡ್ತಿದ್ದ ಅಂತ ಹೇಳಿ ಈಗ ಪ್ರಾಥಮಿಕವಾಗಿ ಮಾಹಿತಿ ತಿಳಿದು ಬರ್ತಾ ಇದೆ. ಸೊ ಈ ಪ್ರೇಮ ಪ್ರಕರಣದಲ್ಲಿ ಗ್ರಾಮ ಅಂದ್ಮೇಲೆ ಪಂಚರ್ ಇರ್ತಾರೆ ಅಥವಾ ಹಿರಿಯರಂತ ಇರ್ತಾರೆ. ಯಾರು ಕೂಡ ಗಲಾಟೆ ಮಾಡಬೇಡಿ, ನಿಮ್ಮಷ್ಟಕ್ಕೆ ನೀವಿರಿ, ನಿಮ್ಮಷ್ಟಕ್ಕೆ ನೀವಿರಿ ಅಂತ ಹೇಳಿ ಅವರಿಗೆ ಬುದ್ಧಿವಾದನು ಕೂಡ ಈ ಗ್ರಾಮದ ಮಾರುತಿ ಅನ್ನೋ ಪಂಚ ಹೇಳಿದ್ದ ಅಂತ ಹೇಳಿ ಮಾಹಿತಿ ತಿಳಿದು ಬರ್ತಾ ಇದೆ. ಸೊ ಪ್ರಮುಖವಾಗಿ ಟಾರ್ಗೆಟ್ ಆಗಿದ್ದು ಏನು ಅಂತಂದ್ರೆ, ಈ ಮಾರುತಿ ಅವ್ರ ಮನೆ ತಡರಾತ್ರಿ ಅವ್ರ ಮನೆಗೆ ನುಗ್ಗಿರ್ತಕ್ಕಂತ 20ಕ್ಕೂ ಹೆಚ್ಚು ಕಿಡಿಗೇಡಿಗಳು ಅವರ ಮನೆ ಮುಂದೆ ಇರ್ತಕ್ಕಂತಹ ಇನೋವಾ ಯಾವ ರೀತಿಯಾಗಿ ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಇನೋವಾ ಆಗಿರ್ಬೋದು, ಬುಲೆಟ್ ಆಗಿರ್ಬೋದು, ಮನೆಯ ಕಿಟಕಿ ಗಾಜುಗಳಾಗಿರ್ಬೋದು, ಎಲ್ಲ ಕಡೆ ಕೂಡ ಏನು ಅಂತಂದ್ರೆ ಕಲ್ಲು ತೂರಾಟವನ್ನ ಮಾಡಿ ಏನು ಅಂತಂದ್ರೆ ಕಿಡಿಗೇಡಿಗಳು ಪರಾರಿ ಆಗಿರುವಂತದ್ದು. ಕೂಡಲೇ ಏನು ಅಂತಂದ್ರೆ ಮಾರುತಿ ಅವರು ಮನೆಯಿಂದ ಪೊಲೀಸರಿಗೆ ಫೋನ್ ಮಾಡಿದ್ರು ಕೂಡ ಏನು ಅಂತಂದ್ರೆ ಪೊಲೀಸರು ಸಕಾಲಕ್ಕೆ ಬಂದಿಲ್ಲ ಅನ್ನುವಂತಹ ಆರೋಪವು ಕೂಡ ಕೇಳಿ ಬರ್ತಾ ಇದೆ. ಸೊ ಸದ್ಯ ಏನು ಅಂತಂದ್ರೆ ಮನೆಯಲ್ಲಿ ಆ ಮಾರುತಿ ಮತ್ತು ಆತನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಏನು ಅಂತಂದ್ರೆ ಒಳಗಡೆ ಇದ್ರು. ಸೊ ಘಟನೆಯಲ್ಲಿ ಯಾರಿಗೂ ಕೂಡ ಏನು ಅಂತಂದ್ರೆ ಪ್ರಾಣಾಪಾಯ ಆಗಿಲ್ಲ, ಆದ್ರೆ ಹೊರಗಡೆ ಇರತಕ್ಕಂತಹ ವಾಹನಗಳನ್ನ ಜಖಂ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸೊ ಸದ್ಯ ಏನು ಅಂತಂದ್ರೆ ಗ್ರಾಮದಲ್ಲಿ ಪೊಲೀಸರು ಬೀಡು ಬಿಟ್ಟಿರುವಂತದ್ದು. ಸೊ ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡು ಈ ಕಿಡಿಗೇಡಿಗಳು ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಮತ್ತು ಕಿಡಿಗೇಡಿಗಳು ಎಲ್ಲಿ ಅವರು ಅಂತ ಹೇಳಿ ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಲೀನಶ್ರೀ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.